ಕೊಳಕ್ಕೆ ಸಿಕ್ಕ ಮೀನು, ಮಿಡುಕ ಆಡುತ್ತಿರುವೆ ನಾನು, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬದುಕಿ, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬದುಕಿ, ಇಂದನ ತೀರಲು ಬಂದೇ ಬರುವೆನು, ಇಂದನ ತೀರಲು ಬಂದೇ ಬರುವೆನು, ನಾಕಲ್ವೆ ಊದ್ರ ಗಗನ ತ ಪ್ರೇಮದಡಗೆ ಆ ನಿನ್ನ ತೊಡಗೆ ಅಮ್ಮ, ನಿನ್ನ ದಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕ ಆಡುತ್ತಿರುವೆ ನಾನು. ಎಲ್ಲರೂ ಹುಟ್ಟರೆ ಎಲ್ಲರೂ ಸಾಯ್ತಾರೆ, ಆದ್ರೆ ಜೀವನದಲ್ಲಿ ನಾವು ಬದುಕಿರೋಷ್ಟು ದಿನ ಏನಾದ್ರೂ ಒಂದು ಸಾಧನೆ ಮಾಡಿ ಸಾಯ್ಬೇಕು. ಯಾಕಂದ್ರೆ ನಾನು ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಅಮ್ಮನ ಸಮಕ್ಷಮದಲ್ಲಿ, ಅಮ್ಮ ಇವತ್ತು ನಮ್ಗೆ ದಾರಿದೀಪ ಆಗಿದ್ದಾರೆ ಭಗವಾನ್ ಬುದ್ಧ. ಅದಕ್ಕೆ ಅದನ್ನೇ ಹೇಳಿರೋದು, ನಮಗೆ ನಾವೇ ದಾರಿದೀಪ ಅಂತೇಳಿ. ಇವತ್ತಿನ ದಿನ ಈ ಮಕ್ಕಳ ಭವಿಷ್ಯಕ್ಕೆ ಅಮ್ಮನೇ ದಾರಿದೀಪ. ನಮ್ಮ ಜೀವನ ಅಷ್ಟೊಂದು ಪ್ರಜ್ವಲವಾಗಿರ್ತದೆ. ನಾವು ನಮ್ಮ ಭವಿಷ್ಯದಲ್ಲಿ ಇನ್ನೊಬ್ಬರ ಬಾಳಿಗೆ ನಾವು ಬೆಳಕಾಗಬೇಕಾದ್ರೆ ನಮ್ಗೆ ಅಮ್ಮನಂತವರ ಆಶೀರ್ವಾದ ನಮ್ಗೆ ಖಂಡಿತ ಇರಬೇಕು. ಸುಮಂಗ್ಲಿ ಸೇವಾಶ್ರಮದ ಆಶೀರ್ವಾದ ಖಂಡಿತವಾಗಿ ನಮ್ಮ ಮೇಲೆ ಇರಬೇಕು. ಯಾಕಂದ್ರೆ ಸುಮಂಗ್ಲಿ ಸೇವಾಶ್ರಮ ನಿನ್ನೆ ಮೊನ್ನೆ ಬಂದಿರೋದಲ್ಲ, ಸುಮಂಗ್ಲಿ ಸೇವಾಶ್ರಮ ವರ್ಷಾನುಗಟ್ಟಲೆ ಒಂದು ಇತಿಹಾಸ ಇರತಕ್ಕಂಥ ಸೇವಾಶ್ರಮ. ಇರ್ತಕ್ಕಂಥ ಅಷ್ಟು ಆಶ್ರಮಗಳಲ್ಲಿ ಸೇವಾಶ್ರಮ ಭಾಳಷ್ಟು ನಕಲಿ ಆಶ್ರಮಗಳು ಬಂದಿದೆ. ಅದರಲ್ಲಿ ನಾವು ಎದೆ ಬಗೆದು ಎದೆಯಿಂದ ಆತ್ಮದಿಂದ ಬೈ ಬ್ಲಡ್ಡಿಂದ ರಕ್ತದಿಂದ ಏನಾದರೂ ಹೇಳ್ತಾ ಇದ್ದೀವಿ ಅಂದರೆ ಪ್ರಾಮಾಣಿಕತೆಗೆ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಒಂದೇ ಒಂದು ಆಶ್ರಮ, ಅದು ಸುಮಂಗ್ಲಿ ಸೇವಾಶ್ರಮ. ಯಾಕಂದರೆ ಅಮ್ಮನಿಗಾಗಿ ಅಮ್ಮ ಇಲ್ಲ, ನಮಗಾಗಿ ಅಮ್ಮ ಇದ್ದಾಳೆ. ಹಂಗಾಗಿ ನಾವು ನಮಗಾಗಿ ಅಮ್ಮ ಏನಿದ್ದಾಳೆ ಅದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಇವತ್ತಿನ ದಿನ ನನ್ನ ನಿಮ್ಮೆಲ್ಲರ ಆಸೆ ಅದೇ ಆಗಿದೆ. ಹಂಗಾಗಿ ನನ್ನ ಜನ್ಮದಿನದ ಅಂಗವಾಗಿ ಅಮ್ಮನಿಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಅಮ್ಮನ ಕುರಿತು ನಮ್ಮ ಸುಮಂಗ್ಲಿ ಸೇವಾಶ್ರಮದ ಹಿನ್ನೆಲೆ ಕುರಿತು ಒಂದು ಹಾಡನ್ನು ಹಾಡಿದ್ರೆ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರೂ ಅಪಾರ್ಥ ಅನ್ಯತಾ ಭಾವಿಸ್ಬಾರ್ದು. ಯಾಕೆ ಅರ್ಗೋಣ ಬಂದಿದ್ದಾರೆ, ಹಾರ ಹಾಕ್ಕೊಳ್ತಾ ಇಲ್ಲ, ಪೇಟ ಹಾಕ್ಕೊಳ್ತಾ ಇಲ್ಲ, ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ಅಂತೇಳಿ. ನೀವು ಒಂದೊಂದು ಪೊಸಿಷನ್ಗೆ ಬಂದರೆ ಸಾವಿರಾರು ಜನ ನಿಮಗೂ ಹಿಂಗೆ ಬರ್ತಾರೆ, ಆವಾಗ ನೀವು ಕೂಡ ಸನ್ಮಾನ ಮಾಡ್ಕೋಬೇಡಿ, ಹಾರ ಹಾಕಿಸ್ಕೋಬೇಡಿ, ಪೇಟ ಹಾಕಿಸ್ಕೋಬೇಡಿ. ಅವ್ರಿಗೆ ಹೇಳಿ ನನಗೇನು ನೀವು ಹಾರ ಹಾಕಬೇಕು, ನನಗೇನು ನೀವು ಸನ್ಮಾನ ಮಾಡಬೇಕು, ನನಗೇನು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಡ್ರೈ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ಏನೋ ತೊಗೊಂಬಂದು ಏನು ಕೊಡ್ತೀರಾ, ಅದೊಂದು ಆಶ್ರಮದಲ್ಲಿ ಮಾಡಿ ಅಂತೇಳಿ ಅವರು ಹೇಳೋದ್ರ ಮುಖಾಂತರ ನೀವು ಕೂಡ ಅವರಿಗೆ ದಾರಿದೀಪ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.